ಇಷ್ಟ ಇಲ್ದರ ಹುಡುಗನ ಜೊತೆ ಮದುವೆ ಮಾಡ್ತಿದ್ದಾರೆ ಮಾಮ. ನಾನು ಹೇಗಾದರೂ ಕಾಪಾಡಿ ಮಾಮ, ಕಾಪಾಡಿ ಮಾಮ, ಕಾಪಾಡಿ. ಅಪ್ಪ ಅಮ್ಮನ ಮಾತಿಗೆ ಬೆಲೆ ಕೊಡದೇ ಇರೋದು ಮೊದಲನೇ ತಪ್ಪು. ಇಷ್ಟೊತ್ತಿನಲ್ಲಿ ಮನೆ ಬಿಟ್ಟು ಇಲ್ಲಿಗೆ ಬಂದಿರೋದು ಎರಡನೇ ತಪ್ಪು. ದಯವಿಟ್ಟು ಮನೆಗೆ ಹೋಗು. ना ऊरिंद आचे इट्टिदारे नीवो नम्म ऊरिंद आचे इट्टिदारे निज आद्रे नम्म ऊरिन हेण्मक्कळिगे तंटेगे बंद्रे सुम्निरु अंत हेळिल्ल ನಾನಲ್ಲ ನಿನ್ನ ಊರಲ್ಲಿ ಬೇರೆ ಯಾರು ಕಾಪಾಡಕಾಗಲ್ಲ. ನಿನಗಿರೋದು ಒಂದೇ ದಾರಿ. ಊರ್ ಜನಕ್ಕೆಲ್ಲ ನೀನೊಬ್ಬ ದೊಡ್ಡ ಮನುಷ್ಯ ಆಗಿರಬಹುದು, ಆದ್ರೆ ನನಗೆ ಯಾವತ್ತಿದ್ರು ಶತ್ರು ಕಣೋ. ಊರಿಗೆಲ್ಲ ನ್ಯಾಯ ಹೇಳ್ತಿಲ್ಲ, ನೀನೆಂತ ಕೆಲಸ ಮಾಡ್ಬೋದನಯ್ಯ? ನಿನ್ ತಮ್ಮ ಮಾನ್ಗೆಟ್ಟೋನ್ ಆದ್ರೆ ನೀನ್ ನಾಚಿಕೆ ಗೆಟ್ಟೋನ್ ಆಗಿದೆಯಲ್ಲಯ್ಯ. ಅದೆಷ್ಟು ಧೈರ್ಯ ಆದ್ರೆ ನನ್ನ ಮಗಳ ಕರ್ಕೊಂಡ್ಬಂದು ನಿಮ್ಮ ಮನೇಲಿ ಇಟ್ಕೊಳ್ತಿದ್ದೆ. ಯಾವ ಕೆಲಸ ಏಚೆ, ನಾಲ್ಗೆ ಕತ್ತರಿಸಾಕ್ಬಿಡ್ತೀನಿ. ಯಾರ ಮಗಳು ಯಾರ ಮನೇಲಿ ಅವರಪ್ಪನ್ಗೆ ಹೆದರ್ಕೊಂಡು ಅರ್ಧರಾತ್ರಿನಲ್ಲಿ ಮನೆಗೆ ಬಂದ್ಬಿಟ್ಲು. ನಾವೇನಾದ್ರೂ ಆಚೆ ಕಳ್ಸಿದ್ರೆ ಸತ್ತೋಗ್ಬಿಡ್ತೀನಿ ಅಂದ್ಬಿಟ್ಲು. ನೀವು ಬೇರೆ ನಿದ್ರೆಲಿದ್ರಿ. ರಕ್ತ ಸಂಬಂಧ ತಾನೆ ಅಂತ ನಾನೇ ಮನೇಲಿಟ್ಕೊಂಡಿದ್ದೆ. ನಾನು ಮಾಡಿದ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸಂಬಂಧ ನಿಮ್ ಸಂಬಂಧ ಬೇಡ ಅಂತ ನಾನು ಇಷ್ಟು ವರ್ಷ ಊರಿಂದ ಆಚೆ ಇದ್ದಿದ್ದು. ಈಗಿನ ಸಂಬಂಧ ಅಂತ ರಕ್ತ ಸಂಬಂಧ ಬದಲಾಗಿ ಇಷ್ಟು ವರ್ಷ ಅಲ್ದಿದ್ದು ಈಗ ಬೇಕಂತೆ. 18 ವರ್ಷ ಕಷ್ಟಪಟ್ಟು ಸಾಕಿದೆ ನನ್ನ ಮಗಳನ್ನ. ಇವತ್ತು ನಿಮ್ಮ ಮನೆಗೆ ಬಂದ್ಬಿಟ್ಲ ಅಂತ ಅವಳನ್ನ ನೈಸ್ ಮಾಡಿ ಒಳಗೆ ಇಟ್ಕೊಂಡ್ಬಿಟ್ರಾ ಏನು? ಅಣ್ಣ ಅಂತ ಬಂದ್ರೆ ಎಲ್ಲ ಸೇರಿ ನಾಟಕ ಆಡ್ತಾ ಇದ್ದೀರಾ? ಬೇಡ, ಕಳ್ಸಯ್ಯ ಅವಳ ಆಚೆ. ನೀನೇ ಕಳಿಸಲ್ಲ, ನಾನೇ ಬಂದು ಹೇಳ್ಕೊಂಡು ಹೋಗ್ಲಿ. ಕಳಿಸ್ಕೊಡ್ಬೇಡಿ ಮಾವಯ್ಯ, ಕಳಿಸ್ಕೊಡ್ಬೇಡಿ. ಏಳು ಮೇಲೆ ಹೆಣ್ಮಕ್ಳಿಗೆ ತವರು ಮನೆ ಹೊಸ್ಲು ಅನ್ನೋದು ಲಕ್ಷ್ಮಣ ರೇಖೆ ಇದ್ದಾಗೆ. ಹೆತ್ತವರು ಆ ರೇಖೆಯಿಂದ ಕಳಿಸ್ಕೊಡ್ಬೇಕೆ ಹೊರತು ತಾವಾಗಿ ಯಾರೋ ಅದನ್ನು ದಾಟ್ಕೊಂಡು ಬರ್ಕೊಡುದು. ಹೋಗು ಮನೆಗೆ. ನೀನೇನ್ ಮನುಷ್ಯನೋ ಮೃಗನೋ? ವಯಸ್ಸಿಗೆ ಬಂದ ಹೆಣ್ಣಿನ ಮೇಲೆ ಕೈ ಮಾಡ್ತಾ ಇದೀಯ. ಅವಳು ನನ್ನ ಮಗಳು. ಹೇ, ನಿನಗೆ ಇಷ್ಟ ಇದ್ದವರ ಜೊತೆ ಮದುವೆ ಮಾಡ್ತಿದ್ದಾರೆ ಅಂತ ಹೇಳ್ತಿದೆಯಲ್ಲ, ಹಾಗಾದ್ರೆ ನೀನು ಇಷ್ಟ ಪಟ್ಟಿದ್ಯಾ ಯಾರನ್ನ? ಕೈ ಕೆಳಗಿಳಿಸ, ಇಲ್ಲಾಂದ್ರೆ ಕತ್ತರಿಸು. ಹೇ, ಇನ್ನೊಂದೇಟು ಆ ಮಗು ಮೇಲೆ ಏನಾದ್ರೂ ಬಿದ್ರೆ ನಾನೇನ್ ಮಾಡ್ತೀನಿ ಅಂತ ನಿನಗೆ ಗೊತ್ತು. ನಮ್ಮೂರಿನ ಸಂಕ್ರಾಂತಿ ಉತ್ಸವ ಮುಗಿದ ತಕ್ಷಣ ಇವರಿಬ್ಬರಿಗೂ ಮದುವೆ. ಇದು ಈ ಸಿಂಹ ಕೊಡ್ತಾರೋ ತೀರ್ಪು.